ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತಾ ಸೆಪ್ಟೆಂಬರ್ ಮೂವತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಇದಲ್ಲದೆ ಅವರು ಹಗಲಿರುಳು ಪ್ರಯಾಣ ಮಾಡುವ ಹಾಗೆ ಕರ್ತನು ಹಗಲಲ್ಲಿ ಅವರಿಗೆ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅವರಿಗೆ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಅವರ ಮುಂದೆ ಹೋದನು ಹಳೆ ಒಡಂಬಡಿಕೆಗಳಲ್ಲಿ ವಿಮೋಚನಾ ಕಾಂಡ ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಸ್ವಾಭಾವಿಕ ಅಂದರೆ ಶಾರೀರಿಕ ಇಸ್ರಾಯೇಲಿನಲ್ಲಿ ಕರ್ತನ ನಿರ್ದೇಶನದಿಂದ ಮಾರ್ಗದರ್ಶನದಿಂದ ಪ್ರತಿದಿನ ಏನೆಲ್ಲ ನಡೆಯಿತು ಅದು ಖಂಡಿತವಾಗಿಯೂ ಆತ್ಮೀಕ ಇಸ್ರಾಯೇಲಿನಲ್ಲಿ ಸಮಾನ ಕ್ರಮಬದ್ಧತೆಯೊಂದಿಗೆ ನಡೆಯುತ್ತದೆ ನಂಬಿಗಸ್ತರಾಗಿ ಕಾಣುವವರೆಲ್ಲರೂ ಎಲ್ಲ ನಿಜವಾದ ಇಸ್ರಾಯೇಲಿಯರು ಅವರು ಪ್ರತಿದಿನ ಬೆಳಗ್ಗೆ ಜೀವನದ ಪ್ರಯಾಣಕ್ಕೆ ಸಾಗುವಾಗ ಜೀವನದ ಯುದ್ಧಕ್ಕೆ ಹೊರಡುವಾಗ ಶೋಧನೆಗಳು ಮತ್ತು ಪರೀಕ್ಷೆಗಳಲ್ಲಿ ಹಾದು ಹೋಗುವಾಗ ಖಂಡಿತವಾಗಿಯೂ ಕರ್ತನನ್ನು ತಮ್ಮ ರಕ್ಷಣೆಯ ನಾಯಕನಾಗಿ ನೋಡಲು ಕಲಿತುಕೊಳ್ಳಬೇಕು ಆತನೊಬ್ಬನ ಮೂಲಕವಾಗಿ ಮಾತ್ರ ಸೈತಾನ ಮತ್ತು ಆತನ ಸೇನೆಗಳನ್ನು ಸೋಲಿಸಬಹುದು ಆತನ ಮೂಲಕವಾಗಿ ಮಾತ್ರ ನಾವು ಜಯವನ್ನು ಹೊಂದಬಹುದು ಯಾವ ಆತ್ಮೀಕ ಇಸ್ರಾಯೇಲಿಯನು ತನ್ನ ದಿನದ ಅಂತ್ಯದಲ್ಲಿ ಹಿಂದಿನ ಘಟನೆಗಳನ್ನು ಪರಿಗಣನೆಯೊಂದಿಗೆ ಕರ್ತನ ಸದ್ಗುಣವನ್ನು ಮನಸ್ಸಿಗೆ ತರದೆ ಮತ್ತು ರಾತ್ರಿಯ ನೆರಳಿನಲ್ಲಿ ಆತನ ನಿರಂತರವಾದ ದಯೆ ಮತ್ತು ಕಾಪಾಡುವಿಕೆಯನ್ನು ಬಯಸದೇ ಇರಲು ಸಾಧ್ಯ